ವ್ಯಾಕರನಾಳ. ಇದು ಲಿಂಗಸ್ಗೂರು ತಾಲೂಕು ಕೇಂದ್ರದಿಂದ ದಕ್ಷಿಣಕ್ಕೆ 32 ಕಿಲೋಮೀಟರ್ ಅಂತರದಲ್ಲಿದೆ. ಈ ಗ್ರಾಮದ ಮೂಲ ಹೆಸರು ಅಕ್ಕನಾಳ. ಈ ಗ್ರಾಮದ ವ್ಯಕ್ತಿಯೊಬ್ಬ ವಿದ್ಯೆ ಕಲಿಯಲು ಶಿವಯೋಗಿ ಮಂದಿರಕ್ಕೆ ಹೋಗಿದ್ದರು. ವ್ಯಾಕರಣದಲ್ಲಿ ಪಾಂಡಿತ್ಯ ಪಡೆದು ಪಂಡಿತರಾದರು. ಇವರಲ್ಲಿರುವ ಪಾಂಡಿತ್ಯವನ್ನು ಕಂಡು ವಿದ್ಯೆ ಕಲಿಸಿದ ಗುರುಗಳು ಬೆರಗಾದರು. ನಿನ್ನ ಊರಿಗೆ ವ್ಯಾಕರಣಾಳ ಎಂಬ ಹೆಸರು ಬರಲಿ ಎಂದು ಬಿರುದು ನೀಡಿ ಆತನನ್ನು ಊರಿಗೆ ಕಳಿಸಿದರು. ಆತ ತನ್ನೂರಿಗೆ ಬಂದು ನೆಲೆಸಿದ. ವ್ಯಾಕರಣ ಪಂಡಿತರ ಜನಿಸಿದ ಊರೇ ವ್ಯಾಕರಣಾಳ ಎಂದು ಹೆಸರು ಬಂದಿತು. ವ್ಯಾಕರಣಕಾರರು ವಾಸಿಸುವ ಊರೇ ವ್ಯಾಕರಣಾಳ ಆಯಿತು. ಗ್ರಾಮದಲ್ಲಿ ಶಂಕರಲಿಂಗ ಮಠ, ಪಟ್ಟದೇವರ ಮಠ, ಚರಂತಿ ಮಠ, ತೋಂಟದಾರರ ಮಠ, ವಿರಕ್ತ ಮಠ ಎಂಬ ಪಂಚಮಠಗಳಲ್ಲಿ ಅನೇಕ ವ್ಯಾಕರಣ ಪಂಡಿತರು ವಾಸಿಸುತ್ತಿದ್ದರು. ಇವರು ಜನರಿಗೆ ವ್ಯಾಕರಣ ಬೋಧನೆ ಮಾಡುತ್ತಿದ್ದರು. ಅಲ್ಲದೆ ಅನೇಕ ವಿದ್ವಾಂಸರ ಜೊತೆ ವ್ಯಾಕರಣದ ವಿಷಯಗಳ ಬಗ್ಗೆ ಚರ್ಚೆ ನಡೆಸುತ್ತಿದ್ದರು. ಇದರಿಂದಾಗಿ ಈ ಗ್ರಾಮಕ್ಕೆ ಅಕ್ಕನಾಳ ಬದಲಾಗಿ ವ್ಯಾಕರಣಾಳ ಎಂದು ಮರುನಾಮಕರಣಗೊಂಡಿತು. ಜನಪದರು ಇದಕ್ಕೆ ಎಕ್ಕರನಾಳ ಎಂದು ಕರೆಯುತ್ತಿದ್ದಾರೆ.